ಸರ್ಕಾರಕ್ಕೆ ಆ ಒಂದು ಸಭೆಯಲ್ಲಿ ನಿನ್ನೆ ಸಭೆಯಲ್ಲಿ ಹೇಳಿದ್ವಿ ಸರ್, ಈಗ 5 ರಾಜ್ಯಗಳಲ್ಲಿ ಈಗಾಗಲೇ ನಿರ್ಣಯ ಮಾಡಿದ್ದಾರೆ, ಅದೇ ಮಾದರಿ ನಮ್ಮಲ್ಲೂ ಕೂಡ ಆದೇಶ ಮಾಡಿ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಟಾರ್ಟಿಂಗ್ ಹಂತದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ಮತ್ತೊಂದು ಸುತ್ತಿನ ಸಭೆ ಮಾಡಿದಾಗ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಒತ್ತಡ ತೀರ್ಮಾನವನ್ನು ಮಾಡಿ ಸಂಘಟನೆಯ ಕೋರಿಕೆ ಮೇರೆಗೆ ಇದರ ಬಗ್ಗೆ 5 ರಾಜ್ಯಗಳಲ್ಲಿ ಏನ್ ತೀರ್ಮಾನ ಆಗಿದೆ ಆ ತೀರ್ಮಾನಗಳನ್ನ ಅಧ್ಯಯನ ಮಾಡಿ ಇಲ್ಲಿ ಓಪಿಎಸ್ ಯೋಜನೆಯನ್ನ ಜಾರಿಗೊಳಿಸಿ ಪುನರ್ಸ್ಥಾಪನೆ ಮಾಡೋದಕ್ಕಾಗಿ ಬೇರೆ ರಾಜ್ಯಗಳು ಕೈಗೊಂಡಿರುವಂತ ನಿರ್ಣಯಗಳನ್ನ ಅಲ್ಲಿನ ಆದೇಶಗಳನ್ನ ಅಲ್ಲಿನ ಕ್ಯಾಬಿನೆಟ್ ತೀರ್ಮಾನಗಳನ್ನ ಅಲ್ಲಿನ ಸಮಿತಿಗಳು ಏನೇನು ತೀರ್ಮಾನ ಮಾಡಿದೆ ಆ ಎಲ್ಲ ವಿವರವಾದ ವರದಿಯನ್ನ 2 ತಿಂಗಳ ಒಳಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಆ ರಾಜ್ಯಗಳಿಗೆ ಭೇಟಿ ನೀಡಿ ವರದಿಯನ್ನು ತೆಗೆದುಕೊಂಡು ಬಂದು ಅದನ್ನ ಮುಂದಿನ ಯೋಚನೆಯನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ವರದಿ ಇಲ್ಲದೆ ಏಕಾಏಕಿ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದಾಗ ಅದಕ್ಕೆ ಕೂಡ ನಾವು ಒಪ್ಪಿಗೆಯನ್ನು ಸೂಚಿಸಿದ್ವಿ. ಹಾಗಾಗಿ ಸರ್ಕಾರ ಅದರ ಮೇಲೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳನ್ನ ಇದಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.